ನಾನು ಆಡಿನ ಕ್ವಶನ್ ಹಾಕಿದ್ನಲ್ಲ ಅದರ ಹೆಸರು ಬೇಬಿ ಬ್ಲೂ ವೇಲ್ ಅದೇ ಹುಟ್ಟಿದಾಗ 200 ಪೌಂಡ್ಸ್ ಇರುತ್ತೆ ಅಂದರೆ 3 ಟನ್ ಇರುತ್ತೆ ಯಾರು ಕಮೆಂಟಲ್ಲಿ ಹಾಕ್ತಾರೆ ನಾನು ನೋಡ್ತೀನಿ ಅವರು ಮಮ್ಮಿಗೆ ಹೇಳಕ್ಕೆ ಹೇಳ್ತೀನಿ ಯಾರು ಸರಿ ಹಾಕಿದ್ದಾರೆ ಅಂತ ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತು ಅಡಿಕೆ ಆಗ್ತದಿದೆ ಹಾಗಾಗಿ ಬೇಗ ಬೇಗ ಕೆಲಸ ಮಾಡ್ತಾ ಇದೀನಿ ಇವತ್ತು ತಿಂಡಿ ಬೆಳಗ್ಗೆ ಅವಲಕ್ಕಿ ಮಾಡೋಣ ಅಂತ ಇದೀನಿ ಬೇಗ ಆಗುತ್ತಲ್ಲ ಹಾಗಾಗಿ ಇವತ್ತು ಅಡಿಕೆ ಆಗ್ತದ್ರೆ ಮುಗಿಯುತ್ತೆ ಇನ್ನೊಂದ ಸಲ ಇವತ್ತು ಬೇಯಿಸಿರೋದು ಇನ್ನೊಂದು 5-6 ದಿನ ಬಿಟ್ಟು ಮತ್ತೆ ಆಸಕ್ಕೆ ಶುರು ಮಾಡಬೇಕು ನಾನು ಇವತ್ತು ಮೊಳಕೆ ಬರಿಸಿದ ಹುಳಿಕಾರೆ ಎಂದು ಸಾರು ಮಾಡ್ತೀನಿ ಮತ್ತೆ ಇದ್ರದ್ದೇ ಪಲ್ಯ ಮಾಡ್ತೀನಿ ಮತ್ತೆ ಸ್ವಲ್ಪ ಇದ್ರದ್ದು ಸಾರು ಮಾಡೋಣ ಅಂತ ಇದೀನಿ ಬಣ್ಣ ಸೌತೆ ಇರುತ್ತಲ್ಲ ಮಂಗಳೂರು ಸೌತೆ ಅದರದ್ದು ಸಾರು ಮಾಡೋಣ ಅಂತ ಇದೀನಿ ಮಗಂಗೆ ತಿಂಡಿ ಹಾಕೊಡ್ತೀನಿ ಈಗ 8:30 ಆಗಿದೆ ಬೆಳಗ್ಗೆ ಬೇಗ ಶುರು ಮಾಡಕ ಆಗಲಿಲ್ಲ ವ್ಲಾಗ್ ನ ಮಗಳನ್ನ ಟ್ಯೂಷನ್ ಗೆ ಇವತ್ತು ನಾನೇ ಬಿಟ್ಟು ಬಂದಿದ್ದೀನಿ ತುಂಬಾ ಇಬ್ಬನಿ ಮತ್ತೆ ತುಂಬಾ ಚಳಿ ಇದೆ ಸ್ವಲ್ಪ ಅವಲಕ್ಕಿನ ಹಾಕ್ತಾ ಇದೀನಿ ಒಗ್ಗರಣೆ ಎಲ್ಲ ಆಗಿದೆ ನಂದು ನಮ್ಮ ಮನೆಯವರಿಗೆ ಸ್ವಲ್ಪ ಉಪ್ಪಿಟ್ಟು ಮಾಡ್ತೀನಿ ಅವರಿಗೆ ಅವಲಕ್ಕಿ ಜೊತೆ ಸ್ವಲ್ಪ ಉಪ್ಪಿಟ್ಟು ಬೇಕು ಹಾಗಾಗಿ ಅವರಿಗೆ ಸ್ವಲ್ಪ ಉಪ್ಪಿಟ್ಟು ಮಾಡ್ತೀನಿ ಇವರೆಲ್ಲ ಅವಲಕ್ಕಿನೇ ತಿಂತಾರೆ ಈ ಅಡಿಕೆ ಆರ್ಸೋ ಕೆಲಸದಲ್ಲಿ ನನಗೆ ಏನು ಕೆಲಸನೇ ಆಗ್ತಾ ಇಲ್ಲ ನಾನು ಅವಲಕ್ಕಿ ಹಚ್ಚುತ್ತಾ ಇದೀನಿ ಒಂದೆರಡು ಸೀರೆ ಫಾಲ್ ಹಚ್ಚೋದಿದೆ ಎರಡು ಸೀರೆ ಕುಚ್ಚು ಕಟ್ಟೋದಿದೆ ಯಾವ ಕಟ್ತೀರೋ ನನಗೆ ಗೊತ್ತಾಗ್ತಾ ಇಲ್ಲ ಇದೊಂದು ಸೀಸನ್ ಅಲ್ಲಿ ನಮ್ಮಲ್ಲಿ ಎಲ್ಲರೂ ಅಡಿಕೆ ಆರಿಸೋದು ಒಂಥರ ಹಬ್ಬ ತರ ಆಗುತ್ತೆ ಎಲ್ಲರೂ ಆರಿಸ್ತಾರೆ ಹಾಗೆ ಹಚ್ತಾ ಇದೀನಿ ಇದು ನಮ್ಮ ಅಜ್ಜಿ ಮಾಡ್ತಾ ಇದ್ರಿ ಅವಲಕ್ಕಿನ ತುಂಬಾ ಚೆನ್ನಾಗಾಗುತ್ತೆ ನಾನು ಒಂದ್ಸಲ ಶೇರ್ ಮಾಡ್ತೀನಿ ನನಗೆ ಇವತ್ತು ಮಾಡಕ್ ಆಗಿಲ್ಲ ಇನ್ನೊಂದ್ಸಲ ಮಾಡ್ತೀನಿ ಇದನ್ನ ತುಂಬಾ ಚೆನ್ನಾಗಾಗುತ್ತೆ ಅವಲಕ್ಕಿ ಆಗಿದೆ ಇದಕ್ಕೆ ನಾನು ಕಾಯಿತುರಿ ಹಾಕ್ತಿದ್ದೀನಿ ಕಾಯಿತುರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಕಾಯಿತುರಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ ಶ್ರೇಯೋ ತಗೋ ಟೇಸ್ಟ್ ನೋಡು ನನ್ ಮಗಂಗೆ ಇದಕ್ಕೆ ಸಕ್ಕರೆ ಹಾಕ್ಬೇಕು ಮತ್ತೆ ಅವನಿಗೆ ಸ್ವಲ್ಪ ಸ್ವೀಟ್ ಸ್ವೀಟ್ ಅಂದ್ರೆ ಇಷ್ಟ ಅವನ ಎಲ್ಲರಿಗೂ ಸ್ವಲ್ಪ ಸಕ್ಕರೆ ಹಾಕೊಂಡು ತಿನ್ನ ಜಾಸ್ತಿ ಅವನು ಒಂಬತ್ತುವರೆ ಆಗಿದೆ ಮಗಳು ಬಂದಿದ್ದಲ್ಲ ಅವಳಿಗೆ ತಿಂಡಿ ಕೊಡ್ತಾ ಇದ್ದೀನಿ ನಾನು ಮೊಸರು ಬೇಕು ಅಂದ್ಲವಳು ಅವಲಕ್ಕಿ ಹಾಗಾಗಿ ಅವಲಕ್ಕಿ ಮೊಸರು ಹಾಕ್ತಾ ಇದ್ದೀನಿ ಹುರುಳಿ ಬೆಂದಿದೆ ನಾನು ಅದ್ರ ಜೊತೆ ಕಟ್ಟು ಬರ್ಸುತ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಮೊಳಕೆ ಬಂದಿದೆ ಇದ್ರದ್ದು ಪಲ್ಯ ಮಾಡ್ತೀನಿ ನಾನು ತುಂಬಾ ಚೆನ್ನಾಗಾಗುತ್ತೆ ನಾನು ಹುರುಳಿ ಸಾರಿ ಒಗ್ಗರಣೆ ಹಾಕ್ಲಿಕ್ಕೆ ಈರುಳ್ಳಿ ಮತ್ತೆ ಹಸಿಮೆಣಸಿನ ಹಚ್ಕೊಂತ ಇದ್ದೀನಿ ತುಂಬಾ ಗಾಳಿ ಇದೆಪ್ಪ ನನ್ ಕೆಲಸ ಎಲ್ಲ ಆಗಿದೆ ಅಡಿಕೆ ಹಚ್ಲಿಕ್ಕೆ ಬೇಗ ಬೇಗ ಕೆಲಸ ಮುಗಿಸ್ಕೊಂತ ಇದ್ದೀನಿ ಇನ್ನು 9:30 ನಮ್ಮನೇಲಿ ಇನ್ನು ತಿಂಡಿಗೆ ಬಂದಿಲ್ಲ ಅಡಿಕೆ ಬೇಯಿಸ್ತಾ ಇದ್ದಾರೆ ಹುಳಿ ಸಾರು ಮಾಡೋಕ್ಕಿಂತ ಮೊಳಕೆ ಬಸಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಇದು ನಮ್ಮನೇಲಿ ಹುಳಿ ಸಾರು ಸ್ವಲ್ಪ ಬೇಕೇ ಬೇಕು ನನ್ ಮಗಂಗೆ ಬೇಳೆ ಹಾಕಿ ಮತ್ತೆ ಗೋಳು ಹಾಕಿ ಸಾಂಬಾರ್ ಮಾಡಿದ್ರೆ ಊಟ ಮಾಡಲ್ಲ ನಾನು ತಿಳಿ ಸಾರು ಊಟ ಮಾಡ್ತೇನೆ ಇಲ್ಲ ಹುಳಿ ಕಟ್ ನಮ್ಮನೇಲಿ ಹುಳಿ ಕಟ್ ದಿನ ಬೇಕೇ ಬೇಕು ಅವನಿಗೆ ನಾನು ಅವನಿಗಾಗಿ ಹುರುಳಿ ಕಟ್ ತಪ್ಪಿಸೋದೇ ಇಲ್ಲ ಯಾವಾಗ್ಲೂ ನಾನು ಹುರುಳಿ ಕಾಳಿನ ಪಲ್ಯ ಮಾಡ್ತಾ ಇದ್ದೀನಿ ಒಗ್ಗರಣೆ ಹಾಕ್ತಾ ಇದ್ದೀನಿ ವಿಡಿಯೋ ಹಾಕ್ತಾ ಇಲ್ಲ ಡೈಲಿ ವ್ಲಾಗಿಂಗ್ ಮಾಡೋಣ ಅಂತ ಹಾಕ್ತಾ ಇದ್ದೀನಿ ವಿಡಿಯೋನ ನನ್ಗೆ ಅಡಿಗೆ ಮಾಡೋಕ್ಕೂ ಆಗ್ತಾ ಇಲ್ಲ ಇವಾಗ
ತುಂಬಾ ಕೆಲಸ ಇರೋದಕ್ಕೆ ನನಗೆ ಆಗ್ತಾ ಇಲ್ಲ ಸ್ವಲ್ಪ ಬೇರೆ ತರ ಮಾಡೋಣ ಅಂತ ಇವತ್ತು ನಾನು ಸ್ವಲ್ಪ ಇದಕ್ಕೆ ಸಾಂಬಾರ್ ಪುಡಿನ ಮಿಕ್ಸ್ ಮಾಡ್ತಾ ಇದೀನಿ ಮತ್ತೆ ಸ್ವಲ್ಪ ಬೆಲ್ಲ ತುಂಬಾ ಚೆನ್ನಾಗಿರುತ್ತೆ ಪಲ್ಯ ನಾನು ತುಂಬಾ ಸಲ ಮಾಡಿದ್ದೀನಿ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಪಲ್ಯನ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಸಾಂಬಾರ್ ಪುಡಿ ಹಾಕ್ತಾ ಇದೀನಿ ಇದಕ್ಕೆ ಸ್ವಲ್ಪ ಬೆಲ್ಲನ ಹಾಕಿದೀನಿ ನಾನು ಸ್ವಲ್ಪ ಸಾಂಬಾರ್ ಪುಡಿ ಹಾಕ್ತಾ ಇದೀನಿ ನಮ್ಮ ಮನೆಯವರು ಬೆಳಗ್ಗೆ ಹೋದರು ಈಗ ಬಂದಿದ್ದರು ತಿಂಡಿಗೆ ತುಂಬ ಲೇಟಾಗಿ ಹೋಗಿತ್ತು ನಾನು ಅವರಿಗೆ ತಿಂಡಿ ಕೊಡ್ತಾ ಇದ್ದೀನಿ ಅವಲಕ್ಕಿ ಮತ್ತು ಉಪ್ಪಿಟ್ಟು ಎರಡನ್ನೂ ಹಾಕ್ತಾ ಇದ್ದೀನಿ ಗಂಟೆ ಆಗಿದೆ ಈಗ ತಿಂಡಿಗೆ ಬಂದಿದ್ದಾರೆ ಅವರು ಅಮ್ಮ ಊರಿಂದ ನನಗೆ ಚಪ್ಪೆ ರೊಟ್ಟಿನ ಕೊಟ್ಟು ಕಳಿಸಿದ್ರು ನಾನು ನನ್ನ ಮಗನಿಗೆ ಸುಟ್ಟು ಕೊಡ್ತಾ ಇದ್ದೀನಿ ಈ ವಿಡಿಯೋನ ಊರಿಗೆ ಹೋದಾಗ ಒಂದ್ಸಲ ಶೇರ್ ಮಾಡ್ತೀನಿ ಹೇಗೆ ಮಾಡೋದು ಅನ್ನೋದನ್ನ ಮೊನ್ನೆ ಅಮ್ಮ ಚಪ್ಪೆ ರೊಟ್ಟಿ ಕೊಟ್ಟು ಕಳಿಸಿದ್ರಲ್ಲ ಅದನ್ನ ಅವನು ಕಾಯಿ ಚಟ್ನಿ ದೋಸೆ ತಿಂತಾ ಇದ್ದಾನೆ ತುಂಬಾ ಚೆನ್ನಾಗಿರುತ್ತೆ ಇದು ಇಲ್ಲ ಅಂದ್ರೆ ಉಪ್ಪಿನ ತುಪ್ಪ ಇರುತ್ತಲ್ಲ ಅದರಲ್ಲೂ ತಿಂತಾರೆ ನಾನು ಮಂಗಳೂರು ಸೌತೆಕಾಯಿದು ಸಾಂಬಾರ್ ಮಾಡಿದ್ದೆ ಮಧ್ಯಾಹ್ನ ಊಟಕ್ಕೆ ಟೈಮ್ ಆಗೋಗಿದೆ 12:30 ಆಗಿ ಹೋಗಿದೆ ಅನ್ನಕ್ಕೂ ಇಟ್ಟಿದ್ದೀನಿ ನಾನು ಈಗ ನಾನು ಇದು ಚಪ್ಪೆ ರೊಟ್ಟಿ ತಿಂತಾ ಇದ್ದೀನಿ ಇದಕ್ಕೆ ನಾನು ಉಪ್ಪಿನ ತುಪ್ಪ ಹಚ್ಕೊಂಡಿದ್ದೀನಿ ನಾನು ತುಪ್ಪ ಕಾಯಿಸಿದ್ದೆ ಅಲ್ಲ ಅದರದ್ದು ಉಪ್ಪಿನ ತುಪ್ಪ ಇದು ತುಂಬಾ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಮಗಳಿಗೆ ಸಾಂಬಾರ್ ಒಗ್ಗರಣೆ ಹಾಕ್ಲಿಕ್ಕೆ ಕೇಳಿದ್ದೆ ಹಾಕ್ತಾ ಇದೆ ಹಾಕಿದ್ದಾರೆ ಅವರಿಬ್ರು ಜಗಳ ಆಡಿ ಆಡಿದಾರ ಅವನು ಇವಳಿಗೆ ಹೊಡೆದಿದ್ದಾನೆ ಅದಕ್ಕೆ ಅವಳು ಅಳ್ತಾ ಇದ್ದಾಳೆ ಯಾರ್ಯಾರ ಮನೇಲಿ ಹಿಂಗೆ ಜಗಳ ಆಡ್ತಾರೆ ದಯವಿಟ್ಟು ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ನಮ್ಮನೇಲಂತೂ ತುಂಬಾ ಜಗಳ ಆಗುತ್ತೆ ನಂಗೆ ಸ್ಕೂಲ್ ಶುರು ಆದ್ರೆ ಸಾಕಾಗಿದೆ ನಿಜವಾಗ್ಲು ಮೊಬೈಲು ಮತ್ತೆ ಟಿವಿಗಾಗಿ ಜಗಳ ನಡೆಯುತ್ತೆ ಮಾಡಿಲ್ಲ ಇದು ಮೆಷಿನ್ ಅಲ್ಲಿ ಅರ್ಧಂಬರ್ಧ ಸುಲಿದು ಬರುತ್ತಲ್ಲ ಆ ಅಡಿಕೆ ಇದು ಇದನ್ನ ಸುಲಿಸ್ತಿದ್ವಿ ವರ್ಷ ಈ ವರ್ಷ ಏನೋ ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದಾರಪ್ಪ ಇದರಲ್ಲಿ ಒಳ್ಳೇದನ್ನ ಮಾತ್ರ ಆರಿಸ್ಬಿಟ್ಟು ಇದನ್ನ ಮಿಷನ್ಗೆ ಹಾಕ್ತಾರೆ ಮತ್ತೂ ಒಂದು ಮಿಷನ್ ಬರುತ್ತಂತೆ ಅದಕ್ಕೆ ಓ ತುಂಬಾ ರಗಳೆ ಕೆಲಸಪ್ಪ ಇದು
ಸ್ವಲ್ಪ ಮುದ್ದೆ ಮಾಡ್ತಾ ಇದೀನಿ ಇವತ್ತು ನಮ್ಮ ಮನೆಯವರಿಗಾಗಿ ಮಧ್ಯಾಹ್ನ ಊಟಕ್ಕೆ. ಚೆನ್ನಾಗಿ ಬೆಂದ ನಂತರ ನಾನು ಒಣ ಹಿಟ್ಟನ್ನ ಸೇರಿಸ್ತೀನಿ. ತುಂಬಾ ವೇಗ ಆಗುತ್ತೆ, 5 ನಿಮಿಷದಲ್ಲಿ ಆಗುತ್ತೆ ಮುದ್ದೆ. ನಾನು ಜೋಳದ ಮುದ್ದೆನು ಮಾಡ್ತೀನಿ, ತುಂಬಾ ಚೆನ್ನಾಗಾಗುತ್ತೆ ಅದು. ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ನಾನು ಇದಕ್ಕೆ. ನಾನು ತುಂಬಾ ಗಟ್ಟಿ ಮಾಡಲ್ಲ, ಇದು ಡೈಜೆಷನ್ ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಸ್ವಲ್ಪ ಮೆತ್ತಗೆ ಮಾಡ್ತೀನಿ ನಾನು. ಮತ್ತೆ ಮುದ್ದೆ ತಿಂದ ಇದ್ದು ಮುದ್ದೆ ತಿಂದ ಅಭ್ಯಾಸ ಇದ್ದವರಿಗಾದ್ರೆ ಪರವಾಗಿಲ್ಲ, ಇದು ನಮ್ಮ ಮನೆಯವರಿಗೆಲ್ಲ ಅಭ್ಯಾಸ ಇಲ್ಲ, ಹಾಗಾಗಿ ನಾನು ಸ್ವಲ್ಪ ತೆಳ್ಳಗೆ ಮಾಡ್ತೀನಿ. ತುಂಬಾ ಚೆನ್ನಾಗಾಗುತ್ತೆ ಮುದ್ದೆ ಮೆತ್ತಗೆ. ನನಗೆ ಹುರುಳಿ ಸಾರು ಅನ್ನ ಅಂದ್ರೆ ತುಂಬಾ ಇಷ್ಟ. ಮಧ್ಯಾಹ್ನ 2:30 ಆಗಿತ್ತು. ನಮ್ಮ ಮನೆಯವರು ಊರಿಂದ ಊಟಕ್ಕಾಗಿ ಬರ್ತಾ ಇದ್ದಾರೆ. ನಾನು ಅವರಿಗಾಗಿ ಊಟಕ್ಕೆ ಕಾಯ್ತಾ ಇದ್ದೆ. ನಾನು ಬೆಳಗ್ಗೆ ಅವ್ರು ಹೋಗ್ಬೇಕಿದ್ರೆ ಮಜ್ಜಿಗೆ ಮತ್ತೆ ನೀರು, ಕಾಫಿ ಅಥವಾ ಟೀ ಏನಾದರೂ ಸ್ವಲ್ಪ ಮಾಡಿ ಹಾಕಿರ್ತೀನಿ. ತುಂಬಾ ಚಳಿ ಇದೆ ಅಲ್ಲ, ಹಾಗಾಗಿ ಬೆಳಗ್ಗೆ ಬೇಗ ಹೋಗಿರ್ತಾರಲ್ಲ ಅವರು. ನಾವಿಬ್ರು ಊಟ ಮಾಡ್ತಾ ಇದೀವಿ ಈಗ. ನಾನು ಒಂದು ಬೌಲನ್ನ ಮುಚ್ಚಿಟ್ಟಿದ್ದೆ ಮುದ್ದೆಗೆ, ಬಿಸಿ ಬಿಸಿ ಇರುತ್ತೆ. ಅವ್ರು ಊರಿಂದ ಹೊರಟ ತಕ್ಷಣ ನಂಗೆ ಫೋನ್ ಮಾಡ್ತಾರೆ, ಅವಾಗ ನಾನು ಮುದ್ದೆನ ಮಾಡ್ತೀನಿ. ಮುದ್ದೆ ಮಾಡೋರು ಈ ಥರ ಮೆತ್ತಗಿರೋ ಮುದ್ದೆ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಚೀಲ ಎಷ್ಟು ತುಂಬುತ್ತೆ ಅಂತ ಗೊತ್ತಾಗುತ್ತಲ್ಲ. ಮೊಳಕೆ ಬರ್ಸಿ ಹುರುಳಿಕಾಳು ಪಲ್ಯ ಒಂದ್ಸಲ ಮಾಡಿ ನೋಡಿ, ತುಂಬಾ ಚೆನ್ನಾಗಾಗುತ್ತೆ. ತುಂಬಾ ಇದೆ, ತೊಂದರೆ ಆಗಲ್ಲ. ಸಂಜೆ ಮುಗಿತಾ? ಗೈಸ್, ಈಗ ನನಗೆ ಅಮ್ಮ ಜಾಸ್ತಿ, ನನ್ನ ಅಮ್ಮ ನಡಿದೆ. ಅಡುಗೆ ಹರಿಸ್ತಾ ಇದ್ದೀನಿ ನಾನು.
ಅಮ್ಮ ಆಡ್ಸಿರೋದು ಗೋಟು ಚಾಲಿ ಈಗ ರಾಮನ ಹೊರಗೆ ಕಟ್ಟಿದೀವಿ ಕಕ್ಕ ಬರ್ತೀನಿ ಬನ್ನ ನನಗೆ ರಾಮನ ಕರ್ಕ ಬರ್ತಿದ್ದೀನಿ ಮುಂದೆ ನನ್ನ ಹಿಂದೆ ಹೋಗ್ತೈತೆ ರಾಮ ಮನೇಲಿ ತುಂಬಾ ಬಿಸಿಲಿದೆ ಸಂಜೆ ಆಗಿತ್ತು ಅಡಿಕೆ ತಗೊಂಡು ಬಂದಿದ್ದಾರೆ ಒಣಗಿಸ್ಲಿಕ್ಕೆ ಅಂತ ಮೂರ್ ನಾಲ್ಕು ಜನ ಹುಡುಗರು ಬಂದಿದ್ದಾರೆ ಜಿಮ್ಮಿಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಅವರು ಒಂದು ಒಂದೂವರೆ ಗಂಟೆ ಹೋಗಿ ಬರ್ತಾರೆ ಅವರು ವರ್ಕೌಟ್ ಮಾಡ್ತಾರೆ ದಿನ ಸಂಜೆ ಆರೂವರೆ ಏಳು ಗಂಟೆ ಆಗಿತ್ತು ರಾಮಕ್ಕೆ ಸ್ವಲ್ಪ ಹಾಕ್ತೀನಿ ತಟ್ಟೆ ತಕ್ಕ ಒಂದು ತಟ್ಟೆಗೆ ನಾನು ಅವರಿಗೆ ಟೀ ಮಾಡ್ತಾ ಇದ್ದೀನಿ ನಂದು ಈಗಷ್ಟೇ ಸ್ನಾನ ಆಯ್ತು ನಾನಿವತ್ತು ನಾನು ಇಡೀ ದಿನದ ವ್ಲಾಗ್ನ ಹಾಕಿದ್ದೀನಿ ನಾನು ಹಾಕಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ಹಾಕಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು